ಮಿಸ್ಟರ್ ರಾಯ್, ನನಗೆ ಗೊತ್ತಿರೋ ಹಾಗೆ ನಿಮ್ಮ ಇಷ್ಟು ದೊಡ್ಡ ಎಂಪೈರ್, ಸ್ಟೇಟಸ್, ಪೊಸಿಷನ್ ಯಾವ್ದೆಲ್ಲ ನಿಮ್ ಹತ್ರ ಇದೆಯೋ ಅದು ನಿಮ್ಗೆ ಪಿತ್ರಾರ್ಜಿತವಾಗಿ ಬಂದಿದ್ದಲ್ಲ, ನೀವೇ ಕಷ್ಟಪಟ್ಟು ಗಳಿಸಿದ್ದು. ವೆಲ್, ಪ್ರಪಂಚಕ್ಕೆ ಗೊತ್ತಿರೋ ವಿಷಯ, ಈ ಸಿಟಿಗೆ ಬಂದಾಗ ನನಗಿನ್ನೂ ಆಗ ವಯಸ್ಸು 12 ವರ್ಷ. ನನಗೆ 45 ವರ್ಷ ತುಂಬುವಷ್ಟೊತ್ತಿಗೆ ನಾನು 15,000 ಕೋಟಿ ಆಸ್ತಿಗೆ ಮಾಲೀಕ ಆಗಿದ್ದೆ. ನೀವು ಮದುವೆನೂ ತುಂಬಾ ಲೇಟ್ ಆಗಾದ್ರಿ, ಅದು 50 ವರ್ಷದ ಆಸ್ಪಾಸಲ್ಲಿ. ಹೌದು, ಈ ಹಣ ಹೆಸರು ಸಂಪಾದನೆ ಮಾಡೋ ಮಧ್ಯೆ ನನಗೆ ಮದುವೆ ವಿಚಾರನೇ ಬರಲಿಲ್ಲ, ಬಿಕಾಸ್ ಆಫ್ ಹಾರ್ಡ್ ವರ್ಕಿಂಗ್. ನನ್ನ ತರುವಾಯ ನನ್ನ ಇಡೀ ಆಸ್ತಿ ಕಂಡವರ ಪಾಲಾಗದೆ ನನ್ನ ಮಕ್ಕಳೇ ಅನುಭವಿಸಲಿ ಅನ್ನೋ ಉದ್ದೇಶದಿಂದ ನಾನು ಮದುವೆ ಮಾಡಿಕೊಂಡೆ. ಆದ್ರೂ 1 ವರ್ಷದೊಳಗೆ ಡಿವೋರ್ಸ್ ಆಗೋಯ್ತು. ನಿಮ್ಮ ಹೆಂಡತಿ ಡಿವೋರ್ಸ್ಗೆ ಕೋರ್ಟಿಗೆ ಕೊಟ್ಟಿರೋ ಕಾರಣ ತಾನು ಸೆಕ್ಷುಲಿ ಸ್ಯಾಟಿಸ್ಫೈಡ್ ಆಗಿಲ್ಲ ಅಂತ. ನೌ ದೀಸ್ ಆರ್ ಆಲ್ ಸ್ಟೂಪಿಡ್ ರೀಸನ್ಸ್. ಡೂ ಯು ನೋ ಒನ್ ಥಿಂಗ್ ಮೇಡಮ್, ಆಫ್ಟರ್ 2 ಮಂತ್ಸ್ ಇನ್ನೊಂದು ಹುಡುಗಿನ ನಾನು ಎರಡನೇ ಮದುವೆ ಆದೆ. ನಿಮ್ಮ ಎರಡನೇ ಹೆಂಡತಿ ಕೂಡ ಬಿಟ್ಟು ಹೋದ್ರಂತೆ? ಎರಡನೇ ಹೆಂಡತಿನ ನಾನೇ ಬಿಟ್ಬಿಟ್ಟೆ. ಯಾಕೆ? ಅವಳ ಕ್ಯಾರೆಕ್ಟರ್ ಒಂಚೂರು ಸರಿ ಇರಲಿಲ್ಲ, ಇನ್ನೊಬ್ಬನ ಜೊತೆ ಅವಳಿಗೆ ಇಲ್ಲೀಗಲ್ ಕಾಂಟ್ಯಾಕ್ಟ್ ಇತ್ತು. ಮತ್ತೆ ಸೋನಿಯಾ ಅವ್ರನ್ನ 3ನೇ ಮದುವೆ ಆದ್ರಿ? ಹೌದು. ನಿಮ್ ಮದುವೆ ಆಗಿ 2 ವರ್ಷ ಆಯ್ತು, ಆದ್ರೂ ಇದುವರೆಗೂ ಒಂದ್ ಮಗುನೂ ಆಗಿಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಅಲ್ಲ, ಅಪೋನೆಂಟ್ ಲಾಯರ್ ಯಾವ್ದ್ರ ಬಗ್ಗೆ ಆರ್ಗ್ಯೂ ಮಾಡ್ತಿದ್ರೋ ನನಗೆ ಅರ್ಥ ಆಗ್ತಿಲ್ಲ. ಕೇಸ್ ಏನು? ಸೋನಿಯಾ ಮೇಲೆ ರೇಪ್ ಅಟೆಂಪ್ಟ್ ನಡೆದಿದೆಯೋ ಇಲ್ವೋ ಅಂತ ಪ್ರೂವ್ ಮಾಡ್ಬೇಕಷ್ಟೇ. ಅದನ್ನ ಬಿಟ್ಬಿಟ್ಟು ಸೋನಿಯಾ ಮದರ್ ಆಗಿದಾರ, ರಾಯ್ ಫಾದರ್ ಆಗಿದಾರ, ಇಂಥ ಅನ್ನೆಸೆಸರಿ ಪ್ರಶ್ನೆಗಳಿಂದ ಏನ್ ಉಪಯೋಗ ಇವರ ಆನರ್? ಇದೇ ಯುವರ್ ಆನರ್, ಇವರ ಮಾತುಗಳಿಂದ ಕೋರ್ಟ್ಗೆ ಏನ್ ತಿಳಿಯುತ್ತೆ ಅಂದ್ರೆ, ಮಿಸ್ಟರ್ ಸೋನಿಯಾ ರಾಯ್ಗೆ ಮಿಸ್ಟರ್ ರಾಯ್ನ ಮದುವೆ ಆಗಿ ದುಡ್ಡು, ಪೊಸಿಷನ್, ಸ್ಟೇಟಸ್ ಎಲ್ಲ ಸಿಕ್ತು. ಆದ್ರೂ ಒಂದ್ ಹೆಂಡತಿ ತನ್ನ ಗಂಡನಿಂದ ಬಯಸುವಂತಹ ಫಿಸಿಕಲ್ ಲವ್ ಸಿಕ್ಲಿಲ್ಲ. ಥ್ಯಾಂಕ್ ಯು ಮಿಸ್ಟರ್ ರಾಯ್, ನೀವ್ ಹೋಗ್ಬೋದು.